ನಮಸ್ಕಾರ, ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ರಷ್ಯಾ ಉಕ್ರೇನ್ ವಾರ್ ಫೆಬ್ರವರಿ 20 ನಂತರ ಪುಟಿನ್ ಸೀಕ್ರೆಟ್ ಪ್ಲಾನ್ ಔಟ್ ಆಗತ್ತಾ? ಸೇನೆ ವಾಪಸ್ ಅಂತಿದೆ ರಷ್ಯಾ, ಸೇನೆ ವಾಪಸ್ ಪಡೆದಿಲ್ಲ ಅಂತಿದೆ ಅಮೆರಿಕ. ರಷ್ಯಾ ಡಬಲ್ಗೆ ಮಾಡ್ತಾ ಇದೆಯಾ? ಭಾರತದ ಬೆಂಬಲ ರಷ್ಯಾಗ ಅಮೆರಿಕಾಗ? ಫೆಬ್ರವರಿ 20 ವಾರ್ ಸೀಕ್ರೆಟ್ ರಿಪೋರ್ಟ್ ನಿಮ್ಮ ಮುಂದೆ. ರಷ್ಯಾ ಉಕ್ರೇನ್ ವಾರ್ ಫೆಬ್ರವರಿ 20 ನಂತರ ಸೀಕ್ರೆಟ್ ಔಟ್. ಸೇನೆ ವಾಪಸ್ ಎಂದಿದ್ದ ರಷ್ಯಾ ಡಬಲ್ಗೆ ಮಾಡಿದ್ದು ಯಾಕೆ? ಭಾರತದ ಬೆಂಬಲ ರಷ್ಯಾಗ ಅಮೆರಿಕಾಗ? ಇನ್ನೇನು ಯುದ್ಧ ಆರಂಭವಾಗೇ ಬಿಡ್ತು. 3ನೇ ಮಹಾಯುದ್ಧಕ್ಕೆ ಟೈಮ್ ಹತ್ತಿರವಾಯಿತು ಅಂದುಕೊಳ್ತಿರೋವಾಗಲೇ ರಷ್ಯಾ ಒಂದು ಹೆಜ್ಜೆ ಹಿಂದಿಟ್ಟಿದೆ. ಉಕ್ರೇನ್ ಮತ್ತು ರಷ್ಯಾ ನಡುವೆ ಇದ್ದ ಯುದ್ಧದ ಕಾರ್ಮೋಡ ಈಗ ಸ್ವಲ್ಪ ಮಟ್ಟಿಗೆ ಸರಿದಿದೆ. ಆದರೆ ಯುದ್ಧದ ಆತಂಕವೇ ಮರೆಯಾಯಿತು ಅಂತ ಹೇಳೋವಂತಿಲ್ಲ, ಯಾಕಂದ್ರೆ ಚೀನಾದಂತೆ ರಷ್ಯಾ ಕೂಡ ಹೇಳೋದೊಂದು ಮಾಡೋದು ಮತ್ತೊಂದು. ಇದೀಗ ರಷ್ಯಾ ಉಕ್ರೇನ್ ಗಡಿಯಲ್ಲಿದ್ದ ತನ್ನ ಸೈನ್ಯದ ತುಕಡಿಗಳನ್ನು ವಾಪಸ್ ಪಡೆಯೋದಾಗಿ ಘೋಷಿಸಿ ಸೈನಿಕರು ಉಕ್ರೇನ್ ಗಡಿ ಬಿಟ್ಟು ಮರಳುತ್ತಿರುವ ದೃಶ್ಯಗಳನ್ನು ರಷ್ಯಾ ಮಾಧ್ಯಮಗಳು ಬಿತ್ತರಿಸುತ್ತಿವೆ. ಆದರೆ ಇದು ನಿಜಾನ? ರಷ್ಯಾದ ಯುದ್ಧೋನ್ಮಾದ ಇಳಿತ, ಆ ರಹಸ್ಯ ರಿವೀಲ್ ಆಗೋದು ಫೆಬ್ರವರಿ 20 ನಂತರ. ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಡೆಯುತ್ತಾ ಇಲ್ವಾ, ಈ ಸೀಕ್ರೆಟ್ ಔಟ್ ಆಗೋದು ಫೆಬ್ರವರಿ 20 ನಂತರ. ಹಾಗಾದ್ರೆ ಫೆಬ್ರವರಿ 20ಕ್ಕಿರುವ ಆ ಮಹತ್ವ ಏನು? ರಷ್ಯಾ ಯಾಕೆ ಫೆಬ್ರವರಿ 20ರ ಆ ದಿನಕ್ಕಾಗಿ ಕಾಯ್ತಿದೆ? ಏನಿದು ಫೆಬ್ರವರಿ 20ರ ರಹಸ್ಯ? ಅದನ್ನ ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಉಕ್ರೇನ್ ಮತ್ತು ರಷ್ಯಾದ ಗಡಿಯಲ್ಲಿ ಈಗೇನಾಗ್ತಿದೆ? ರಷ್ಯಾ ಡಬಲ್ಗೆ ಮಾಡುತ್ತಿರೋದ್ರ ಹಿಂದಿನ ಸೀಕ್ರೆಟ್ ಏನು? ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧ ವಾತಾವರಣ ಬೆಳವಣಿಗೆಗಳು ಏನು ಅನ್ನೋದನ್ನ ಮೊದಲು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಉಕ್ರೇನ್ ಗಡಿಬಿಟ್ಟು ಹೊರಡುತ್ತಾ ರಷ್ಯಾ ಸೇನೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಉಕ್ರೇನ್ ಮೇಲೆ ಆಕ್ರಮಣ ಮಾಡುವುದಾಗಿ ಬಹಿರಂಗವಾಗಿ ಹೇಳಿಲ್ಲ. ಯುದ್ಧ ಮಾಡುವ ಇರಾದೆ ಇಲ್ಲ ಇಲ್ಲ ಅಂತ ಹೇಳುತ್ತಲೇ ವ್ಲಾಡಿಮಿರ್ ಪುಟಿನ್ ಆಕ್ರಮಣಕ್ಕೆ ಸಜ್ಜಾಗಿದ್ದು ಗುಟ್ಟಾಗಿ ಉಳಿದಿಲ್ಲ. ಉಕ್ರೇನ್ ಮೇಲೆ ದಾಳಿ ನಡೆಸಲೆಂದೇ ರಷ್ಯಾ 1.5 ಲಕ್ಷಕ್ಕೂ ಹೆಚ್ಚು ಸೈನಿಕರನ್ನ ಉಕ್ರೇನ್ ಗಡಿಯಲ್ಲಿ ನಿಯೋಜಿಸಿತ್ತು. ಉಕ್ರೇನ್ ವಿರುದ್ಧ ಯುದ್ಧ ಸನ್ನದ್ಧವಾಗಿದ್ದ ರಷ್ಯಾ ಕಳೆದ ಸುಮಾರು 2 ವಾರಗಳ ಹಿಂದೆ ಸಂಭಾವ್ಯ ಯುದ್ಧದಲ್ಲಿ ಗಾಯಗೊಂಡವರಿಗೆ ನೀಡಲೆಂದು ರಕ್ತ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಗಡಿಗೆ ತಲುಪಿಸುತ್ತಿರುವ ಮಾಹಿತಿಯನ್ನ ಅಮೆರಿಕ ಬಹಿರಂಗಪಡಿಸಿತ್ತು. ಉಕ್ರೇನ್ ಗಡಿಯಲ್ಲಿ ಅಮೆರಿಕ ಕೂಡ ತನ್ನ ಸೇನಾ ತುಕಡಿಗಳನ್ನು ನಿಯೋಜಿಸಿತ್ತು. ಹೀಗೆ ಇಂಗ್ಲೆಂಡ್, ಅಮೆರಿಕ, ಕೆನಡಾ ಅಲ್ಲದೆ ನ್ಯಾಟೋ ರಾಷ್ಟ್ರಗಳು ಪುಟ್ಟ ದೇಶ ಉಕ್ರೇನ್ ಬೆಂಬಲಕ್ಕೆ. ಈ ಕಡೆ ಚೀನಾ ರಷ್ಯಾದ ಬೆನ್ ಹಿಂದೆ ನಿಂತು ಇನ್ನೇನು 3ನೇ ಮಹಾಯುದ್ಧವೇ ನಡೆದು ಬಿಡುತ್ತಾ ಎಂಬಷ್ಟು ವಿಷಮ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಆದರೆ ಈಗ ತಾನು ಯುದ್ಧೋನ್ಮಾದದಿಂದ ಹಿಂದೆ ಸರಿದಿರೋದಾಗಿ ಜಗತ್ತಿನೆದುರು ರಷ್ಯಾ ಬಿಂಬಿಸಿಕೊಳ್ಳುತ್ತಿದೆ. ಉಕ್ರೇನ್ ಗಡಿಯಿಂದ ತನ್ನೆಲ್ಲ ಸೈನ್ಯದ ತುಕಡಿಗಳನ್ನು ವಾಪಸ್ ಪಡೆಯುವುದಾಗಿ ರಷ್ಯಾ ಘೋಷಿಸಿಕೊಂಡಿದೆ. ಈ ಕುರಿತಂತೆ ಮಾತನಾಡಿರುವ ರಷ್ಯಾ ವಿದೇಶಾಂಗ ಇಲಾಖೆ ವಕ್ತಾರ ಕ್ರಿಮಿಯಾದಲ್ಲಿ ಹಮ್ಮಿಕೊಂಡಿದ್ದ ಮಿಲಿಟರಿ ವ್ಯಾಯಾಮ ಕೊನೆಗೊಂಡಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕ್ರಿಮಿಯಾ ಉಕ್ರೇನ್ನ ಭಾಗ, ಆದರೆ ಕೆಲ ವರ್ಷಗಳ ಹಿಂದೆ ಕ್ರಿಮಿಯಾವನ್ನ ರಷ್ಯಾ ಆಕ್ರಮಿಸಿಕೊಂಡಿತ್ತು, ತನ್ನ ಸೇನಾ ತುಕಡಿಗಳನ್ನು ಅಲ್ಲಿ ನಿಯೋಜಿಸಿತ್ತು. ಫೆಬ್ರವರಿ 15ರಂದು ರಷ್ಯಾ ಉಕ್ರೇನ್ ಗಡಿಯಿಂದ ಕೆಲ ಸೈನ್ಯದ ತುಕಡಿಗಳನ್ನು ಹಿಂಪಡೆದಿತ್ತು. ಇದೀಗ ಪೂರ್ಣ ಪ್ರಮಾಣದಲ್ಲಿ ಸೈನ್ಯದ ತುಕಡಿಗಳನ್ನು ಹಿಂಪಡೆಯುವುದಾಗಿ ರಷ್ಯಾ ಘೋಷಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ರಷ್ಯಾ ಉಕ್ರೇನ್ ಗಡಿಯಿಂದ ಸೇನೆಯನ್ನು ಹಿಂಪಡೆದುಕೊಳ್ಳುತ್ತಿರುವ ದೃಶ್ಯಗಳನ್ನು ಅಲ್ಲಿನ ಮಾಧ್ಯಮಗಳು ಕೂಡ ಬಿತ್ತರಿಸಿವೆ. ಈ ದೃಶ್ಯದಲ್ಲಿ ಉಕ್ರೇನ್ ಗಡಿಯಿಂದ ಶಸ್ತ್ರಾಸ್ತ್ರಗಳನ್ನು ಕೂಡ ರಷ್ಯಾ ಹಿಂಪಡೆಯುತ್ತಿರುವ ದೃಶ್ಯಗಳಿವೆ. ದೃಶ್ಯಗಳನ್ನು ನೋಡಿದ ಬಳಿಕ ಜಗತ್ತು ನಿಟ್ಟುಸಿರು ಬಿಟ್ಟಿತ್ತು. ಒಂದು ವೇಳೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಡೆದ್ರೆ ಅದರ ಪರಿಣಾಮ ಈ 2 ದೇಶಗಳ ನಡುವೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ತಟ್ಟುತ್ತಿತ್ತು. ಅಮೆರಿಕ ರಷ್ಯಾ ನಡುವೆ ಶೀತಲ ಸಮರವನ್ನ ಹುಟ್ಟುಹಾಕೋದಲ್ಲದೆ ಹಲವು ರಾಷ್ಟ್ರಗಳ ನಡುವೆ ಸಾಮರಸ್ಯವನ್ನ ಕದಡುತ್ತಿತ್ತು, ಆರ್ಥಿಕವಾಗಿಯೂ ಹೊಡೆತ ಬೀಳುತ್ತಿತ್ತು. ಹೀಗಾಗಿ ರಷ್ಯಾ ಈಗ ಯುದ್ಧೋನ್ಮಾದದಿಂದ ಹಿಂದೆ ಸರಿದಿದೆ ಅನ್ನೋ ಸೂಚನೆ ಸಿಕ್ಕ ಕೂಡಲೇ ಜಗತ್ತು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದೆ. ಆದರೆ ಕಳೆದ 2-3 ತಿಂಗಳಿನಿಂದ ಶುರುವಾದ ಸಂಘರ್ಷವೊಂದು ಶಾಂತಿಯುತವಾಗಿ ಕೊನೆಯಾಗ್ತಿದೆಯಲ್ಲ ಅನ್ನೋ ಖುಷಿ ಜಗತ್ತನ್ನ ಆವರಿಸಿಕೊಳ್ಳೋ ಮೊದಲೇ ಅಮೆರಿಕ ಈಗ ಶಾಕ್ ಕೊಟ್ಟಿದೆ. ಸರಿದಿಲ್ಲ ಯುದ್ಧದ ಕಾರ್ಮೋಡ, ಅಮೆರಿಕ ಕೊಟ್ಟಿದೆ ಶಾಕ್. ರಷ್ಯಾದ ತಂತ್ರವನ್ನ ಬಯಲಿಗೆಳೆದ ಇಂಗ್ಲೆಂಡ್, ಈಸ್ಟೋನಿಯಾ, ಎಸ್,
ರಷ್ಯಾ ತನ್ನ ಸೇನೆಯನ್ನ ಉಕ್ರೇನ್ ಗಡಿಯಿಂದ ವಾಪಸ್ ಕರೆಸಿಕೊಳ್ತಿರುವುದನ್ನು ನೋಡಿ ಯುದ್ಧದ ಕಾರ್ಮೋಡ ಸರಿಯಿತು ಅಂತ ಅಂದುಕೊಂಡಿದ್ದ ಜಗತ್ತಿಗೆ ಅಮೆರಿಕ ಶಾಕ್ ಕೊಟ್ಟಿದೆ. ಉಕ್ರೇನ್ ಗಡಿಯಿಂದ ರಷ್ಯಾ ಸೇನಾಪಡೆಗಳು ಹೊರಹೋಗ್ತಿರುವುದು ಸುಳ್ಳು ಅಂತ ಅಮೆರಿಕ ಹೇಳಿದೆ. ಅಮೆರಿಕ ಮಾತ್ರವಲ್ಲ, ಉಕ್ರೇನ್ ಅನ್ನ ರಷ್ಯಾ ಸೇನಾಪಡೆ ಹೇಗೆ ಸುತ್ತುವರಿಯುತ್ತಿದೆ ಎಂಬುದನ್ನ ಬ್ರಿಟನ್ ಮತ್ತು ಇಸ್ಟೋನಿಯಾ ಕೂಡ ಬಹಿರಂಗಪಡಿಸಿದೆ. ಉಕ್ರೇನ್ನ ಹಲವು ಭೂಭಾಗಗಳನ್ನು ಆಕ್ರಮಿಸಿಕೊಳ್ಳಲು ರಷ್ಯಾದ ಸೇನೆ ಸನ್ನದ್ಧವಾಗುತ್ತಿದೆ ಅಂತ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಇಸ್ಟೋನಿಯಾ ಎಚ್ಚರಿಕೆಯನ್ನು ನೀಡಿದೆ. ಇನ್ನು ರಷ್ಯಾ ಹೆಚ್ಚಿನ ಸಂಖ್ಯೆಯಲ್ಲಿ ಶಸ್ತ್ರಸಜ್ಜಿತ ವಾಹನಗಳು, ಹೆಲಿಕಾಪ್ಟರ್ಗಳನ್ನು ಉಕ್ರೇನ್ ಗಡಿಯಲ್ಲಿ ನಿಯೋಜಿಸುತ್ತಿದೆ ಮತ್ತು ತಾತ್ಕಾಲಿಕ ಆಸ್ಪತ್ರೆಗಳನ್ನು ರಷ್ಯಾ ಗಡಿಭಾಗದಲ್ಲಿ ಸ್ಥಾಪಿಸಲಾಗ್ತಿದೆ ಅಂತ ಬ್ರಿಟನ್ ಗುಪ್ತಚರ ಮುಖ್ಯಸ್ಥ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ರಷ್ಯಾ ಗಡಿಯಿಂದ ಸೇನೆಯನ್ನ ವಾಪಸ್ ಕರೆಸಿಕೊಳ್ತಿರೋದಾಗಿ ಹೇಳ್ಕೊಳ್ತಿರೋದು ಯಾಕೆ, ಡಬಲ್ಗೆ ಮಾಡುತ್ತಿರೋದು ಯಾಕೆ? ಇದಕ್ಕೆ ಕಾರಣ ಫೆಬ್ರವರಿ 20 ಎಂಬ ಒಂದು ಸೀಕ್ರೆಟ್ ಪ್ಲಾನ್ ಅಂತ ಹೇಳಲಾಗ್ತಿದೆ. ಒಂದು ಕಡೆ ರಷ್ಯಾ ಕಳೆದ ಒಂದು ತಿಂಗಳಿನಿಂದ ಉಕ್ರೇನ್ ಗಡಿಯಲ್ಲಿ ನಿಯೋಜಿಸಿದ್ದ 1.5 ಲಕ್ಷಕ್ಕೂ ಹೆಚ್ಚಿನ ಸೇನಾ ತುಕಡಿಯನ್ನ ಅಪಾರ ಶಸ್ತ್ರಾಸ್ತ್ರಗಳು, ಯುದ್ಧ ಟ್ಯಾಂಕರ್ಗಳು ಸೇರಿದಂತೆ ಎಲ್ಲ ಯುದ್ಧ ಸಾಮಗ್ರಿಗಳನ್ನು ಹಿಂಪಡೆಯುತ್ತಿರುವುದಾಗಿ ಹೇಳಿಕೊಂಡಿದೆ. ಇದಕ್ಕೆ ಸಾಕ್ಷಿಯಾಗಿ ಕೆಲ ವಿಡಿಯೋಗಳನ್ನು ಬಹಿರಂಗಪಡಿಸಿದೆ. ಆದರೆ ಮಗದೊಂದು ಕಡೆ ಇದೇ ರಷ್ಯಾ ಹೆಚ್ಚುವರಿಯಾಗಿ ಇನ್ನೂ 7,000 ಸೇನಾ ತುಕಡಿಗಳನ್ನು ಉಕ್ರೇನ್ ಗಡಿಭಾಗದಲ್ಲಿ ನಿಯೋಜಿಸಿದೆ ಅಂತ ಬುಧವಾರ ಅಮೆರಿಕದ ಹಿರಿಯ ಅಧಿಕಾರಿಯೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ರಷ್ಯಾ ಸೀಕ್ರೆಟ್ ಆಗಿ ಉಕ್ರೇನ್ ಮೇಲೆ ದಾಳಿ ನಡೆಸಲು ಸಂಚು ರೂಪಿಸುತ್ತಿದೆಯಾ? ಯಾಕೆ ಫೆಬ್ರವರಿ 20 ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧದ ನಿರ್ಣಾಯಕ ದಿನವಾಗಿ ಪರಿಗಣಿಸಲ್ಪಡುತ್ತಿದೆ? ಆ ಒಂದು ದಿನದ ಮಹತ್ವ ಏನು? ಆ ಸೀಕ್ರೆಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಫೆಬ್ರವರಿ 20 ನಂತರ ಪುಟಿನ್ ತಂತ್ರ ರಿವೀಲ್ ಆಗುತ್ತಾ? ಆ ಒಂದು ದಿನಕ್ಕಾಗಿ ರಷ್ಯಾ ಕಾಯ್ತಿರೋದು ಯಾಕೆ ಗೊತ್ತಾ? ಕೆಲ ದಿನಗಳ ಹಿಂದೆ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಫೆಬ್ರವರಿ 16 ಉಕ್ರೇನ್ ಮೇಲೆ ರಷ್ಯಾದಿಂದ ಆಕ್ರಮಣವಾಗಲಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿದ್ರು. ಹೀಗಾಗಿ ಫೆಬ್ರವರಿ 16 ರಷ್ಯಾ ಆಕ್ರಮಣ ಮಾಡೇ ಬಿಡುತ್ತೆ ಎಂಬ ಆತಂಕವಿತ್ತು. ಆದರೆ ರಷ್ಯಾ ಉಲ್ಟಾ ಹೊಡೆಯಿತು. ಕಳೆದ 2 ದಿನಗಳಿಂದ ತನ್ನ ಸೇನಾಪಡೆಯನ್ನ ಉಕ್ರೇನ್ ಗಡಿಯಿಂದ ವಾಪಸ್ ಕರೆಸಿಕೊಳ್ತಿರೋದಾಗಿ ಹೇಳ್ಕೊಳ್ತು. ಅದಕ್ಕೆ ಪೂರಕವಾದ ವಿಡಿಯೋಗಳನ್ನು ಕೂಡ ಬಹಿರಂಗಗೊಳಿಸಿತು. ಆದರೆ ರಷ್ಯಾ ಡಬಲ್ಗೆ ಮಾಡುತ್ತಿದೆ ಅಂತ ಈಗ ಅಮೆರಿಕ, ಇಂಗ್ಲೆಂಡ್ ಮತ್ತು ಇಸ್ಟೋನಿಯಾ ಹೇಳುತ್ತಿದೆ. ಹೀಗಾಗಿ ಫೆಬ್ರವರಿ 20 ಅಥವಾ 20 ನಂತರ ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ನಿರ್ಣಾಯಕ ದಿನಗಳು ಅಂತ ಈಗ ಹೇಳಲಾಗ್ತಿದೆ. ಯಾಕೆ ಫೆಬ್ರವರಿ 20 ನಂತರ ಯುದ್ಧದ ಬಗ್ಗೆ ಸರಿಯಾದ ಚಿತ್ರಣ ಸಿಗಲಿದೆ ಅನ್ನೋದಕ್ಕೆ ಪ್ರಬಲ ಕಾರಣವಿದೆ. ಆ ಕಾರಣ ಚೀನಾ. ರಷ್ಯಾದ ವಿರುದ್ಧ ಉಕ್ರೇನ್ ಬೆನ್ನಿಗೆ ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ನ್ಯಾಟೋ ರಾಷ್ಟ್ರಗಳ ಪಡೆ ನಿಂತಿದೆ. ಈ ಕಡೆ ರಷ್ಯಾ ಬೆನ್ನಿಗೆ ಪ್ರಬಲವಾಗಿ ನಿಂತಿರುವ ರಾಷ್ಟ್ರ ಚೀನಾ. ರಷ್ಯಾ ಬೆಂಬಲಕ್ಕೆ ಚೀನಾ ನಿಂತಿರೋದನ್ನ ಅಮೆರಿಕ ಖಂಡಿಸಿದ್ದು, ಚೀನಾ ಬಹುದೊಡ್ಡ ತಪ್ಪು ಎಸಗುತ್ತಿದೆ ಅಂತ ಈ ಹಿಂದೆಯೇ ಅಮೆರಿಕ ಗುಡುಗಿತ್ತು. ಆದರೆ ಚೀನಾ ಮಾತ್ರ ರಷ್ಯಾದ ಬೆಂಬಲಕ್ಕೆ ಬಹಿರಂಗವಾಗಿ ನಿಂತಿದೆ. ಹೀಗೆ ಉಕ್ರೇನ್ ರಷ್ಯಾ ನಡುವಿನ ಸಂಘರ್ಷದಲ್ಲಿ ರಷ್ಯಾದ ಪರ ನಿಂತಿರುವ ಚೀನಾದಲ್ಲಿ ಸದ್ಯಕ್ಕೆ ಈಗ ಚಳಿಗಾಲದ ಒಲಿಂಪಿಕ್ಸ್ ನಡೆಯುತ್ತಿದೆ. ಫೆಬ್ರವರಿ 4 ಚಳಿಗಾಲದ ಒಲಿಂಪಿಕ್ಸ್ ಆರಂಭವಾಗಿದ್ದು ಫೆಬ್ರವರಿ 20 ಒಲಿಂಪಿಕ್ಸ್ ಮುಕ್ತಾಯಗೊಳ್ಳಲಿದೆ. ಹೀಗಾಗಿ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರುತ್ತೋ ಇಲ್ವೋ ಅನ್ನೋದು ಫೆಬ್ರವರಿ 20 ನಂತರ ನಿರ್ಣಾಯಕವಾಗಲಿದೆ ಅಂತ ಮೈಕೆಲ್ ಕೋಫ್ಮನ್ ಎಂಬ ಹೆಸರಿನ ರಷ್ಯಾದ ಮಿಲಿಟರಿ ಪರಿಣಿತರೊಬ್ಬರು ಹೇಳಿದ್ದಾರೆ. ಫೆಬ್ರವರಿ 20 ನಂತರ ರಷ್ಯಾದ ಮಿಲಿಟರಿ ಯಾವ ಹೆಜ್ಜೆ ಇಡುತ್ತೆ ಅನ್ನೋದು ಸೀಕ್ರೆಟ್ ಅಂತಾನು ಹೇಳಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರುತ್ತೋ ಇಲ್ವೋ ಅನ್ನೋದು ಫೆಬ್ರವರಿ 20 ನಂತರ ನಿರ್ಣಯವಾಗಲಿದೆ. ಫೆಬ್ರವರಿ 20 ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ನಿಜವಾದ ಉದ್ದೇಶ ಏನು ಅನ್ನೋದು ಸಾಬೀತಾಗಲಿದೆ. ಗಡಿಯಿಂದ ಸೇನಾಪಡೆಯನ್ನ ವಾಪಸ್ ಪಡೆದಿರೋದು ನಿಜಾನ ಸುಳ್ಳ ಅನ್ನೋದು, ಉಕ್ರೇನ್ ಮೇಲೆ ಯುದ್ಧ ಸಾರುವ ಆಕಾಂಕ್ಷ ಇಲ್ಲ ಎಂಬ ರಷ್ಯಾದ ಹೇಳಿಕೆಗಳ ನಿಜಬಣ್ಣ ಏನು ಎಂಬ ಸೀಕ್ರೆಟ್ ಫೆಬ್ರವರಿ 20 ಬಯಲಾಗಲಿದೆ ಅಂತ ಹೇಳಿದ್ದಾರೆ ರಷ್ಯಾದ ಮಿಲಿಟರಿ ಪರಿಣಿತ ಕೋಫ್ಮನ್. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುವೆಲ್ ಮ್ಯಾಕ್ರೋನ್ಗೆ ಉಕ್ರೇನ್ ವಿರುದ್ಧ ಯುದ್ಧ ಸಾರೋದಿಲ್ಲ ಎಂಬ ಭರವಸೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನು ರಷ್ಯಾ ಸೇನಾಪಡೆ ಯುದ್ಧ ಭೀತಿ ಆರಂಭದಿಂದ ಹಿಡಿದು ಇಲ್ಲಿ ತನಕವೂ ಯುದ್ಧವಿಲ್ಲ ಎಂಬ ಹೇಳಿಕೆಯನ್ನೇ ಕೊಡುತ್ತಾ ಬಂದಿದೆ. ಉಕ್ರೇನ್ ಗಡಿಯಲ್ಲಿ ಹೆಚ್ಚುವರಿ ಸೇನಾ ತುಕಡಿಯನ್ನ ಸೇನಾ ತಾಲೀಮಿಗಾಗಿ ನಿಯೋಜಿಸಲಾಗಿದೆ ಅಂತ ರಷ್ಯಾ ಹೇಳ್ಕೊಂಡು ಬಂದಿತ್ತು. ಈಗಲೂ ರಷ್ಯಾ ಸೇನೆಯನ್ನ ವಾಪಸ್ ಪಡೆದಿರುವುದಾಗಿ ಹೇಳುತ್ತಿದೆ. ಉಕ್ರೇನ್ ಮೇಲೆ ಆಕ್ರಮಣ ಮಾಡುವುದಿಲ್ಲ ಅಂತಾನೆ ಹೇಳುತ್ತಿದೆ. ಆದರೆ ಹೀಗೆ ರಷ್ಯಾ ಕೊಡುತ್ತಿರುವ ಈ ಹೇಳಿಕೆ ಎಷ್ಟು ಸತ್ಯ ಅನ್ನೋದು ಗೊತ್ತಾಗಬೇಕಾದ್ರೆ ಚೀನಾದಲ್ಲಿ ಚಳಿಗಾಲದ ಒಲಿಂಪಿಕ್ಸ್ಗೆ ತೆರೆ ಬೀಳಬೇಕು. ಯಾಕಂದ್ರೆ ಚೀನಾ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸಮರ್ಥವಾಗಿ ಚಳಿಗಾಲದ ಒಲಿಂಪಿಕ್ಸ್ ಕೂಟವನ್ನು ಮುಕ್ತಾಯಗೊಳಿಸಲು ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಪುಟಿನ್ ಉಕ್ರೇನ್ ಮೇಲಿನ ದಾಳಿಯನ್ನು ಮುಂದೂಡಿದ್ದಾರೆ ಅನ್ನೋ ಅನುಮಾನ ಎದ್ದಿದೆ. ಫೆಬ್ರವರಿ 3 ಕಳೆದು ಬಿಟ್ರೆ ಮತ್ತೆ ಯುದ್ಧದ ಕಾರ್ಮೋಡ ಸರಿದಂತೆಯೇ ಎಂಬ ಚರ್ಚೆಗಳು ರಷ್ಯಾದಲ್ಲಿ ನಡೆಯುತ್ತಿದೆ. ಆದರೆ ಅಮೆರಿಕ ಗುಪ್ತಚರ ಅಧಿಕಾರಿಗಳು ಮಾತ್ರ ಫೆಬ್ರವರಿ ಮುಗಿದ ನಂತರವೂ ಯುದ್ಧದ ಅಪಾಯ ದೂರವಾಗಿದೆ ಎನ್ನುವಂತಿಲ್ಲ ಅಂತಿದ್ದಾರೆ. ಒಟ್ಟಿನಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಭೀತಿ ದೂರವಾಗಿಲ್ಲ.
ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನ್ಯಾಟೋ ಪಡೆಗಳನ್ನು ಸೇರಬೇಕು ಎಂಬ ಆಕಾಂಕ್ಷೆಯಿಂದ ಉಕ್ರೇನ್ ಹಿಂದೆ ಸರಿಯಬೇಕು ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ರಷ್ಯಾ ಉಕ್ರೇನ್ ನಡುವಿನ ಬಿಕ್ಕಟ್ಟಿಗೆ ಮೂಲ ಕಾರಣವೂ ಇದೆ. ಸೋವಿಯತ್ ಭಾಗವಾಗಿದ್ದ ಉಕ್ರೇನ್ ಯುರೋಪ್ ಒಕ್ಕೂಟದತ್ತ ವಾಲುತ್ತಿರುವುದನ್ನು ಪುಟಿನ್ಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ನ್ಯಾಟೋದ ಪಾಲುದಾರನಾಗಲು ಉಕ್ರೇನ್ ಮಾಡುತ್ತಿರುವ ಪ್ರಯತ್ನ, ಅದಕ್ಕೆ ಅಮೆರಿಕ ಕೊಡುತ್ತಿರುವ ಬೆಂಬಲವು ರಷ್ಯಾ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಹೀಗಾಗಿ ಸ್ವತಃ ನ್ಯಾಟೋದ ಪಾಲುದಾರನಾಗಬೇಕು ಎಂಬ ಯೋಚನೆಯಿಂದ ಉಕ್ರೇನ್ ಹಿಂದೆ ಸರಿಬೇಕು ಅನ್ನೋದು ರಷ್ಯಾದ ಹಠ. ಉಕ್ರೇನ್ಗೆ ನ್ಯಾಟೋ ದೇಶಗಳು ಶಸ್ತ್ರಾಸ್ತ್ರ ಮತ್ತು ಮಿಲಿಟರಿ ನೆರವು ನೀಡುತ್ತಿದೆ. ಇದನ್ನು ರಷ್ಯಾ ವಿರೋಧಿಸುತ್ತಿದೆ, ಯಾಕಂದ್ರೆ ಉಕ್ರೇನ್ ಅನ್ನ ತನ್ನ ಕೈಗೊಂಬೆ ಮಾಡಿಕೊಳ್ಬೇಕು ಅನ್ನೋದು ಪುಟಿನ್ ಉದ್ದೇಶ. ಹೀಗಾಗಿ ಉಕ್ರೇನ್ ಅನ್ನ ತನ್ನ ಕೈಗೊಂಬೆ ಮಾಡಿಕೊಳ್ಬೇಕು ಅನ್ನೋ ಪ್ರಯತ್ನಗಳಿಗೆಲ್ಲ ಅಮೆರಿಕ ಯುರೋಪ್ ರಾಷ್ಟ್ರಗಳು ಅಡ್ಡಗಾಲಾಗ್ತಿರುವುದು ರಷ್ಯಾವನ್ನ ಇನ್ನಷ್ಟು ಕೆರಳಿಸಿದೆ. ಹೀಗಾಗಿ ಉಕ್ರೇನ್ ಮೇಲಿನ ಹಿಡಿತಕ್ಕಾಗಿ ರಷ್ಯಾ ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದೆ. ಇದೇ ಮಂಗಳವಾರ ಉಕ್ರೇನ್ನ ಸರ್ಕಾರಿ ಏಜೆನ್ಸಿಗಳು ಮತ್ತು ಪ್ರಮುಖ ಬ್ಯಾಂಕ್ಗಳ ವೆಬ್ಸೈಟ್ಗಳ ಮೇಲೆ ಸೈಬರ್ ಅಟ್ಯಾಕ್ ಕೂಡ ಮಾಡಿಸಿದೆ ರಷ್ಯಾ. ಆದರೆ ರಷ್ಯಾ ಎಷ್ಟೇ ದಾಳಿ ಬೆದರಿಕೆಗಳನ್ನು ಒಡ್ಡಿದ್ರೂ ಅದಕ್ಕೆ ಬಗ್ಗೋದಿಲ್ಲ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆಸುವ ಅಪಾಯ ಇನ್ನೂ ಕೊನೆಯಾಗಿಲ್ಲ. ದಾಳಿಯ ಸಾಧ್ಯತೆಗಳು ಇನ್ನೂ ಇವೆ ಎಂಬುದಾಗಿ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ. ಉಕ್ರೇನ್ ಮೇಲೆ ನಡೆಯುವ ಯಾವುದೇ ದಾಳಿಗೆ ತಕ್ಕ ಉತ್ತರ ನೀಡಲಾಗುವುದು ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ. ಒಟ್ಟಿನಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಈ ಬಿಕ್ಕಟ್ಟು ಈ ಎರಡೂ ದೇಶಗಳು ಮಾತ್ರವಲ್ಲ, ಜಾಗತಿಕ ಆತಂಕಕ್ಕೆ ಕಾರಣವಾಗಿದೆ. ಯುದ್ಧ ಸನ್ನಿವೇಶ ಏರ್ಪಟ್ಟಿದೆ. ಉಕ್ರೇನ್ ಬೆನ್ನಿಗೆ ಅಮೆರಿಕ, ರಷ್ಯಾ ಬೆನ್ನಿಗೆ ಚೀನಾ ನಿಂತಿರುವ ಕಾರಣ ಮೂರನೇ ಮಹಾಯುದ್ಧದ ಆತಂಕವೂ ಎದುರಾಗಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷದಲ್ಲಿ ಅಮೆರಿಕ ಚೀನಾ ತಮ್ಮ ನಿಲುವನ್ನ ಹೇಳಿವೆ. ಈಗ ಇಡೀ ಜಗತ್ತಿನ ಚಿತ್ತ ಇರೋದು ಭಾರತದ ಮೇಲೆ. ಈ ಎರಡು ದೇಶಗಳಲ್ಲಿ ಭಾರತ ಯಾವ ದೇಶಕ್ಕೆ ಸಪೋರ್ಟ್ ಮಾಡುತ್ತೆ? ಭಾರತದ ಸ್ಟ್ರಾಟಜಿ ಏನು? ಯುದ್ಧ ಆಗಿಯೇ ಬಿಟ್ರೆ ಅದರಿಂದ ಆಗುವ ಪರಿಣಾಮವೇನು? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದ ವಾತಾವರಣ ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಒಂದ್ ವೇಳೆ ಈ ಎರಡೂ ದೇಶಗಳ ನಡುವೆ ಯುದ್ಧವಾದ್ರೆ ಭಾರತ ಯಾವ ದೇಶಕ್ಕೆ ಬೆಂಬಲ ನೀಡುತ್ತೆ? ಭಾರತದ ನಿಲುವೇನು? ಉಭಯ ದೇಶಗಳ ನಡುವೆ ಸಮರವಾದ್ರೆ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈ ಬಗ್ಗೆ ಹೇಳ್ತೀವಿ ನೋಡಿ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಮಹಾ ಬಿಕ್ಕಟ್ಟಿನ ವಾತಾವರಣ ನಿರ್ಮಾಣವಾಗಿದೆ, ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಉಕ್ರೇನ್ ಹಾಗೂ ರಷ್ಯಾದ ನಡುವೆ ಸಮರದ ಪರಿಸ್ಥಿತಿ ಉದ್ಭವವಾದ್ರೂ ಇಡೀ ಜಗತ್ತಿಗೆ ಆತಂಕ ಎದುರಾಗಿದೆ. ಈಗಾಗಲೇ ಅಮೆರಿಕ ಉಕ್ರೇನ್ ಬೆಂಬಲಕ್ಕೆ ನಿಲ್ಲುವುದಾಗಿ ಘೋಷಿಸಿದ್ರೆ ಸಮಯ ಸಾಧಕ ಚೀನಾ ತನ್ನ ದೋಸ್ತಿ ದೇಶ ರಷ್ಯಾದ ಬೆನ್ನಿಗೆ ನಿಂತಿದೆ. ಈ ನಡುವೆ ಎಲ್ಲರ ಚಿತ್ತ ಭಾರತದ ಮೇಲೆ ನೆಟ್ಟಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಯಾವ ದೇಶಕ್ಕೆ ಬೆಂಬಲ ನೀಡುತ್ತೆ ಅನ್ನೋದು, ಈ ವಿಚಾರದಲ್ಲಿ ಭಾರತ ಮಹತ್ತರ ಪಾತ್ರ ವಹಿಸಲಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಭಾರತದ ಬೆಂಬಲ ಅಮೆರಿಕಾಗೋ ಅಥವಾ ರಷ್ಯಾಗೋ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಿದೆ. ಈಗಾಗಲೇ ಅಮೆರಿಕ ಭಾರತದ ಸಪೋರ್ಟ್ನ ನಿರೀಕ್ಷೆಯಲ್ಲಿದೆ. ರಷ್ಯಾ ಹಾಗೂ ಅಮೆರಿಕ ಭಾರತದ ಮಿತ್ರ ರಾಷ್ಟ್ರಗಳೇ. ಎರಡೂ ದೇಶಗಳ ಜೊತೆ ಭಾರತ ಉತ್ತಮ ಬಾಂಧವ್ಯ ಹೊಂದಿದೆ. ಹೀಗಾಗಿ ಭಾರತಕ್ಕೂ ಕೂಡ ಇದೊಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಪ್ರಾರಂಭವಾದ್ರೆ ಭಾರತದ ಸಪೋರ್ಟ್ ಯಾರಿಗೆ? ಆಲ್ಮೋಸ್ಟ್ ಎಲ್ಲ ಯುರೋಪ್ ದೇಶಗಳ ಜೊತೆಗೆ ದ್ವೇಷ ಕಟ್ಟಿಕೊಂಡಿರೋ ರಷ್ಯಾ ಭಾರತದ ಜೊತೆಗೆ ಉತ್ತಮ ಒಡನಾಟ ಹೊಂದಿದೆ, ಭಾರತದ ಆಪ್ತ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ. ಇದೇ ಕಾರಣಕ್ಕೆ ಅಮೆರಿಕ ಭಾರತಕ್ಕೆ ಮನವಿ ಮಾಡಿದ್ದು ರಷ್ಯಾದ ಜೊತೆಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುವಂತೆ ಕೇಳಿಕೊಂಡಿದೆ. ಅಂತಾರಾಷ್ಟ್ರೀಯ ಕ್ರಮಕ್ಕೆ ಬದ್ಧವಾಗಿರುವ ಭಾರತ ತನ್ನ ಪರವಾಗಿ ನಿಲ್ಲುತ್ತೆ ಅನ್ನೋದು ದೊಡ್ಡಣ್ಣನ ಆಶಯ. ನಿಯಮಾಧಾರಿತ ಅಂತಾರಾಷ್ಟ್ರೀಯ ಕ್ರಮವನ್ನು ಬಲಪಡಿಸುವುದು ಕ್ವಾಡ್ನ ಪ್ರಮುಖ ತತ್ವಗಳಲ್ಲಿ ಒಂದಾಗಿದೆ. ಈ ನಿಯಮ ಇಂಡೋ ಪೆಸಿಫಿಕ್ಗೂ ಸಮಾನವಾಗಿ ಅನ್ವಯಿಸುತ್ತೆ. ಹೀಗಾಗಿ ಭಾರತ ಕೂಡ ಈ ನಿಯಮವನ್ನು ಪಾಲಿಸುತ್ತೆ ಅಂತ ಅಮೆರಿಕ ಹೇಳಿಕೊಂಡಿದೆ. ಹಾಗೆ ಮತ್ತೊಂದೆಡೆ ಉಕ್ರೇನ್ನಲ್ಲಿನ ಪರಿಸ್ಥಿತಿ ಮೌಲ್ಯಮಾಪನದ ಬಗ್ಗೆ ಯುರೋಪಿಯನ್ ಒಕ್ಕೂಟ ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಒಂದು ವೇಳೆ ಉಕ್ರೇನ್ ಮೇಲೆ ರಷ್ಯಾ ಸಮರ ಸಾರಿದ್ರೆ ಆಗುವ ಸಂಭಾವ್ಯ ಪರಿಣಾಮಗಳ ಬಗ್ಗೆಯೂ ಈ ರಾಷ್ಟ್ರಗಳು ಯೋಚಿಸುತ್ತಿವೆ. ವಿದೇಶಾಂಗ ಸಚಿವ ಜೈಶಂಕರ್ ಮ್ಯೂನಿಚ್ ಭದ್ರತಾ ಸಮ್ಮೇಳನ ಮತ್ತು ಇಂಡೋ ಪೆಸಿಫಿಕ್ ಕುರಿತ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಯುರೋಪ್ಗೆ ಪ್ರಯಾಣಿಸಲಿದ್ದಾರೆ. ಫೆಬ್ರವರಿ 18ರಂದು ಮ್ಯೂನಿಚ್ ಭದ್ರತಾ ಸಮ್ಮೇಳನ ನಡೆಯಲಿದ್ದು ಫೆಬ್ರವರಿ 22ರಂದು ಇಂಡೋ ಪೆಸಿಫಿಕ್ ಸಚಿವರ ಸಭೆಯನ್ನು ಫ್ರಾನ್ಸ್ ಆಯೋಜಿಸಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಸಭೆ ಮಹತ್ವದ ಪಾತ್ರ ವಹಿಸಲಿದೆ.
ಯುರೋಪಿನ ಸಭೆಯಲ್ಲಿ ಜೈಶಂಕರ್ ಉಕ್ರೇನ್ ಪರಿಸ್ಥಿತಿಯನ್ನ ಅವಲೋಕಿಸಲಿದ್ದಾರೆ. ಯುರೋಪಿಯನ್ ಒಕ್ಕೂಟ ಉಕ್ರೇನ್ ಪರವಾಗಿ ನಿಂತಿದೆ. ಒಂದ್ ವೇಳೆ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದ್ರೆ ಭಾರಿ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಈ ನಡುವೆ ಭಾರತ ಎರಡೂ ದೇಶಗಳಿಗೂ ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತೆಯೂ ಸಲಹೆ ನೀಡಿದೆ. ತಟಸ್ಥ ನೀತಿ ತಾಳುತ್ತಾ ಭಾರತ ಈಗಾಗಲೇ ಉಕ್ರೇನ್ ಬೆಂಬಲಕ್ಕೆ ಅಮೆರಿಕ, ಜಪಾನ್, ಹಂಗೇರಿ, ಬಲ್ಗೇರಿಯಾ, ಫ್ರಾನ್ಸ್ ಸೇರಿದಂತೆ ಅನೇಕ ರಾಷ್ಟ್ರಗಳು ನಿಂತಿವೆ. ಆದರೆ ಭಾರತ ರಷ್ಯಾ ಮತ್ತು ಯುನೈಟೆಡ್ ಅಮೆರಿಕಾದೊಂದಿಗೆ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ತಟಸ್ಥವಾಗಿಯೇ ಉಳಿಯುವ ಸಾಧ್ಯತೆ ಇದೆ. ಒಂದು ವೇಳೆ ಅಮೆರಿಕಾಗೆ ಸಪೋರ್ಟ್ ಕೊಟ್ರೆ ರಷ್ಯಾದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ, ರಷ್ಯಾಗೆ ಬೆಂಬಲ ಕೊಟ್ರೆ ಅಮೆರಿಕಾದ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಭಾರತ ಆದಷ್ಟು ನ್ಯೂಟ್ರಲ್ ಆಗುವತ್ತ ಚಿಂತನೆ ಮಾಡುತ್ತಿದೆ. ಈ ಮೂಲಕ ರಷ್ಯಾವನ್ನು ಅಸಮಾಧಾನಗೊಳಿಸೋದಿಲ್ಲ ಅಥವಾ ಅಮೆರಿಕವನ್ನು ನಿರಾಸೆಗೊಳಿಸೋದಿಲ್ಲ. ಎರಡು ಸಾವಿರದ 2014 ರಷ್ಯಾ ಕ್ರಿಮಿಯಾವನ್ನು ವಶಪಡಿಸಿಕೊಂಡಾಗ ಭಾರತ ರಷ್ಯಾದ ಈ ಕ್ರಮವನ್ನು ಟೀಕಿಸಿರಲಿಲ್ಲ. ಆಗಲೂ ಭಾರತ ತಟಸ್ಥ ಮನೋಭಾವವನ್ನು ತಳೆದಿತ್ತು ಅನ್ನೋದನ್ನ ತಾವು ಗಮನಿಸಬೇಕು. ಉಕ್ರೇನ್ ನೆಪದಲ್ಲಿ ಅಮೆರಿಕ ವಿರುದ್ಧ ತೊಡೆತಟ್ಟಿ ನಿಂತಿದೆ ರಷ್ಯಾ. ಒಂದ್ ವೇಳೆ ರಷ್ಯಾ ಹಾಗೂ ಉಕ್ರೇನ್ ಗಡಿ ವಿವಾದ ಇತ್ಯರ್ಥವಾಗದೆ ಮುಂದೊಂದು ದಿನ ಸಮರ ಸಂಘರ್ಷ ಏರ್ಪಟ್ಟರೆ ಅದು ಉಕ್ರೇನ್ ವರ್ಸಸ್ ರಷ್ಯಾ ಅನ್ನೋದಕ್ಕಿಂತ ಅಮೆರಿಕ ವರ್ಸಸ್ ರಷ್ಯಾ ನಡುವೆಯೇ ವಾರ್ ನಡೆಯುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಹೀಗಾಗಿ ಜಾಣು ನಡೆ ಅನುಸರಿಸಿರುವ ಭಾರತ ಆದಷ್ಟು ಈ ವಿಚಾರದಲ್ಲಿ ತಟಸ್ಥವಾಗಿರಲಿದೆ. ಭಾರತ ಈಗಾಗಲೇ ರಷ್ಯಾದೊಂದಿಗೆ ಯುದ್ಧ ವಿಮಾನಗಳ ಖರೀದಿ ಒಪ್ಪಂದ ಮಾಡಿಕೊಂಡಿದೆ, ಅಮೆರಿಕಾದೊಂದಿಗೂ ಹಲವು ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಯಾವುದೇ ಒಂದು ದೇಶದ ಪರ ಭಾರತ ನಿಂತರೆ ಭವಿಷ್ಯದಲ್ಲಿ ಭಾರತಕ್ಕೆ ತುಂಬಾ ನಷ್ಟವಾಗುವ ಸಾಧ್ಯತೆಗಳಿವೆ. ರಷ್ಯಾ ಉಕ್ರೇನ್ ಸಂಘರ್ಷವೇನಾದರೂ ಪೂರ್ಣ ಪ್ರಮಾಣದ ಯುದ್ಧವೇ ಆಗುವ ಮಟ್ಟಕ್ಕೆ ಬೆಳೆದರೆ ಭಾರತವು ಆರ್ಥಿಕ, ರಾಜತಾಂತ್ರಿಕ ಮತ್ತು ರಕ್ಷಣಾ ದೃಷ್ಟಿಯಿಂದ ಹಲವು ಅನಾನುಕೂಲಗಳನ್ನು ಎದುರಿಸಬೇಕಾಗುತ್ತೆ. ಭಾರತದಲ್ಲಿ ತೈಲ ಬೆಲೆ, ಕೃಷಿ ಕ್ಷೇತ್ರದ ಮೇಲೆ ಹಲವು ದುಷ್ಪರಿಣಾಮಗಳು ಬೀರುವ ಚಾನ್ಸಸ್ ಇದೆ. ಹಾಗಾದ್ರೆ ಭಾರತದ ಗಡಿಯಿಂದ ದೂರದಲ್ಲಿ ನಡೆಯುತ್ತಿರೋ ಈ ಸಂಘರ್ಷ ಭಾರತೀಯರ ಬದುಕಿನ ಮೇಲೆ ಹಲವು ರೀತಿಯಲ್ಲಿ ಪರಿಣಾಮಗಳನ್ನು ಉಂಟು ಮಾಡುವ ಅಪಾಯವಿದೆ. ಭಾರತದ ಮೇಲೆ ಬೀರಬಹುದಾದ ಪರಿಣಾಮಗಳು ಈ ರೀತಿ ಇವೆ. ತೈಲ ಬೆಲೆ ಮತ್ತು ರಸಗೊಬ್ಬರದ ಮೇಲೆ ಪರಿಣಾಮ. ವಿಶ್ವದ ಅತಿದೊಡ್ಡ ನೈಸರ್ಗಿಕ ಅನಿಲ ಸರಬರಾಜು ದೇಶ ರಷ್ಯಾ ಉಕ್ರೇನ್ ಜೊತೆಗೆ ಸಂಘರ್ಷಕ್ಕೆ ಇಳಿದಿದೆ. ಹೀಗಾಗಿ ರಷ್ಯಾ ಮೇಲೆ ಅಮೆರಿಕ ಬಿಗಿಯಾದ ಆರ್ಥಿಕ ದಿಗ್ಬಂಧನ ಹೇರಿದ್ರೆ ಅಥವಾ ರಷ್ಯಾ ಉತ್ಪಾದನೆ ಕಡಿಮೆ ಮಾಡಿದ್ರೆ ಭಾರತದ ಮೇಲೆ ಅದರ ಪರಿಣಾಮ ಬೀರುತ್ತೆ. ಭಾರತವು ತನ್ನ ರಸಗೊಬ್ಬರ ತಯಾರಿಕಾ ಕಾರ್ಖಾನೆಗಳಲ್ಲಿ ಶಕ್ತಿ ಮೂಲವಾಗಿ ಧ್ರುವೀಕೃತ ನೈಸರ್ಗಿಕ ಅನಿಲ ಬಳಸುತ್ತಿದೆ. ರಷ್ಯಾದಲ್ಲಿ ನೈಸರ್ಗಿಕ ಅನಿಲ ಉತ್ಪಾದನೆಯಲ್ಲಿ ಏನೇ ಹೆಚ್ಚು ಕಡಿಮೆಯಾದರೂ ವಿಶ್ವ ನೈಸರ್ಗಿಕ ಅನಿಲ ಮಾರುಕಟ್ಟೆ ಮೇಲೆ ಇದರ ಪರಿಣಾಮ ಬೀರುತ್ತೆ. ಸಹಜವಾಗಿಯೇ ಭಾರತದಲ್ಲಿಯೂ ನೈಸರ್ಗಿಕ ಅನಿಲದ ಬೆಲೆ ಏರುತ್ತೆ. ಇವೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಕೃಷಿಗೆ ಮುಖ್ಯವಾಗಿ ಬಳಕೆಯಾಗುವ ರಸಗೊಬ್ಬರದ ಬೆಲೆ ಏರಿಕೆಯಾದರೆ ಸಹಜವಾಗಿಯೇ ಆಹಾರ ಉತ್ಪನ್ನಗಳ ಬೆಲೆ ಕೂಡ ಏರಿಕೆಯಾಗುತ್ತೆ. ಇನ್ನೊಂದೆಡೆ ತೈಲ ಬೆಲೆ ಮೇಲೂ ಇದು ನೇರ ಪರಿಣಾಮ ಬೀರುತ್ತೆ. ಅರಬ್ ರಾಷ್ಟ್ರಗಳನ್ನು ಹೊರತುಪಡಿಸಿದ್ರೆ ರಷ್ಯಾ ವಿಶ್ವದ ಎರಡನೇ ಅತಿದೊಡ್ಡ ಕಚ್ಚಾ ತೈಲ ಉತ್ಪಾದಕ ದೇಶವಾಗಿದೆ. ರಷ್ಯಾದ ತೈಲ ಪೂರೈಕೆಯನ್ನು ಆಧರಿಸಿಯೇ ಬಲಾಢ್ಯ ರಾಷ್ಟ್ರಗಳಾದ ಜರ್ಮನಿ ಹಾಗೂ ಐರೋಪ್ಯ ದೇಶಗಳು ನಿತ್ಯದ ಬದುಕನ್ನು ಸಾಗಿಸುತ್ತಿವೆ. ಒಂದು ವೇಳೆ ರಷ್ಯಾ ನ್ಯಾಟೋ ದೇಶಗಳಿಗೆ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಮಾರಾಟ ಮಾಡೋದಿಲ್ಲ ಅಂದ್ರೆ ಅಥವಾ ಅಮೆರಿಕ ರಷ್ಯಾದ ಮೇಲೆ ಕಠಿಣ ನಿರ್ಬಂಧ ಹೇರಿದ್ರೆ ಅನಿವಾರ್ಯವಾಗಿ ಎಲ್ಲಾ ದೇಶಗಳು ಬೇರೆ ಅರಬ್ ರಾಷ್ಟ್ರಗಳೊಂದಿಗೇನೆ ತೈಲ ಖರೀದಿಸಬೇಕಾಗುತ್ತೆ. ಸಹಜವಾಗಿಯೇ ಆಗ ತೈಲ ಬೆಲೆಗಳು ಏರಿಕೆಯಾಗುವ ಅಪಾಯವಿದೆ. ಹಾಗೆ ಭಾರತದ ಭದ್ರತೆಗೆ ಆತಂಕ ಎದುರಾಗುವ ಸಾಧ್ಯತೆಯೂ ಇದೆ. ರಷ್ಯಾ ಈಗ ತನಗೂ ಯುದ್ಧ ಬೇಡ ಅನ್ನೋ ರೀತಿಯಲ್ಲಿ ಮಾತನಾಡುತ್ತಿದೆ. ಇದು ಒಳ್ಳೆಯ ಬೆಳವಣಿಗೆಯೇ. ಆದರೆ ಒಂದು ವೇಳೆ ರಷ್ಯಾ ಈ ನಿಲುವನ್ನು ಬದಲಿಸಿ ಮತ್ತೆ ಯುದ್ಧ ಸಾರುವುದಕ್ಕೆ ಮುಂದಾದ್ರೆ ಆ ಎರಡು ದೇಶಗಳಿಗೆ ಮಾತ್ರವಲ್ಲ ಇಡೀ ಜಗತ್ತಿಗೆ ದೊಡ್ಡ ಮಟ್ಟದ ಅಪಾಯ ಎದುರಿಸಬೇಕಾದ ಪರಿಸ್ಥಿತಿ ಉದ್ಭವವಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.